ಹೈ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ವೆಂಕಟೇಶ್ ವಿಲೇಜ್ ಲೈವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಓಕೆ ಫ್ರೆಂಡ್ಸ್, ಏನಪ್ಪ ಇವತ್ತು ಈ ರೀತಿಯಾಗಿ ತನ್ಮೇಲೆ ಹಾಕಿದ್ದಾನೆ ಅಂದ್ಕೊಂಡ್ರೆ ಹೌದು ಫ್ರೆಂಡ್ಸ್. ಏನಂತೇಳಿದ್ರೆ ಈ ಒಂದು ಕಡ್ಡಿಗಳು ಎತ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಆಲ್ಮೋಸ್ಟ್ ಏನಪ್ಪ ಈ ಕಡ್ಡಿಗಳು ಅಂತ ನೋಡ್ತಾ ಇದ್ದೀರಾ? ಆಲ್ಮೋಸ್ಟ್ ಏನಂತೇಳಿದ್ರೆ ಇದು ಪಾರಮ್ಮಲ್ ಕಡ್ಡಿಗಳು. ಏನಂತೇಳಿದ್ರೆ ಮೊನ್ನೆ ಅಂದರೆ ಈ ಏಕ್ಸ್ ಏನು ಬೆಳೆದಿದೆ ಕಾಣಿಸ್ತದೆ, ಅಲ್ಲಿ ಸ್ವಲ್ಪ ಇಟ್ಟಿದೆ, ಇಲ್ಲೊಂದು ಸ್ವಲ್ಪ ಡೌನ್ ಇದೆ. ಯಾಕಂತೇಳಿದ್ರೆ ಆ ಕಡೆಯಿಂದ ಕುಯ್ಕೊಂಡು ಬಂದಿದ್ದು. ಆಲ್ಮೋಸ್ಟು ಅಲ್ಲಿ ಸ್ವಲ್ಪ ಉದ್ದ ಬೆಳೆದಿದೆ, ಆಲ್ಮೋಸ್ಟ್ ಇಲ್ಲೆಲ್ಲ ಸಣ್ಣಗಿದೆ. ಏನಂತೇಳಿದ್ರೆ ಈ ಒಂದು ಕಡ್ಡಿಗಳನ್ನ ಎತ್ಕೊಂಡು ಹೋಗೋಕ್ಕೆ ಇವಾಗ ಎತ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ಏನಂತೇಳಿದ್ರೆ ನಿನ್ನೆಲ್ಲ ಮೊನ್ನೆ ಒಂದು ವ್ಲಾಗಲ್ಲಿ ತೋರಿಸಿದ್ನಲ್ಲ, ಏನಂತೇಳಿದ್ರೆ ಒಂದು ದೊಂಗರನ್ನ ಕ್ಲೀನ್ ಮಾಡ್ತಾ ಇದ್ದೀನಿ, ಅದಕ್ಕೆ ಪಾರಾಮುಲ್ಲು ಉಣ್ಬೇಕಂತ. ಆಲ್ಮೋಸ್ಟು ಆ ಒಂದು ಜಾಗಕ್ಕೆ ಪಾರಾಮುಲ್ನ ಉಣ್ಬೇಕು, ಅದಕ್ಕೋಸ್ಕರ ಈ ಕಡ್ಡಿಗಳು ಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೀನಿ. ಏನಂತೇಳಿದ್ರೆ ನಮ್ಮ ತೋಟದಲ್ಲೇ ಏನಂತೇಳಿದ್ರೆ ಇದು ಹೋದ ಸರಿ ಬಂದು ಸಿಕ್ಕಾಪಟ್ಟೆ ಹೈಟ್ ಬೆಳೆದ್ಬಿಟ್ಟಿತ್ತು, ಅದರಲ್ಲೂ ನಮಗೆ ಬೇಕಾದಷ್ಟು ಮೇವು ಆಯಿತು. ನಮ್ಗೆ ಆಗ ಮಿಗ್ಲಂಗಿತ್ತು, ಅದಾದಮೇಲೆ ತುಂಬ ಜಾಸ್ತಿ ಬೋಳ್ತೋಗ್ತಾ ಇತ್ತು. ಜಾಸ್ತಿ ಬೋಳ್ತಾ ಹೋದ್ರೆ ಆಲ್ಮೋಸ್ಟ್ ಏನಂತೇಳಿದ್ರೆ ಕುರಿಗಳು ತಿನ್ನಲ್ಲ, ಎಳ್ಸಿದ್ರೆ ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಮಾಡುತ್ತೆ, ಸ್ವಲ್ಪ ಎಳಿಸಿಲ್ಲ ಸ್ವಲ್ಪ ಬೋಲ್ತು, ನಾರ್ಮಲ್ ಬಿಟ್ಟರೆ ಆಲ್ಮೋಸ್ಟ್ ಅವು ಕೂಡ ಬ್ಯಾಟಿಂಗ್ ಮಾಡೋದು ಸ್ವಲ್ಪ ಕಮ್ಮಿ ಮಾಡುತ್ತೆ. ಅದಕ್ಕೋಸ್ಕರ ಏನಂತೇಳಿದ್ರೆ ಒಬ್ಬರು ಕೊಟ್ಬಿಟ್ಟಿದ್ದೆ. ಆಲ್ಮೋಸ್ಟು ಏನಂತೇಳಿದ್ರೆ ಅವರೆಲ್ಲ ಕೊಯ್ಕೊಂಡು ಹೋಗಿ ತಿರ್ಗ ಚಿಗ್ರು ಬರ್ತಿದೆ. ಏನಂತೇಳಿದ್ರೆ ಈ ಸರಿ ಬರ್ತಾರೆ, ಅದೆಲ್ಲ ನಮಗೆ ಆಗುತ್ತೆ. ಆಲ್ಮೋಸ್ಟು ಈ ಸರಿ ಏನು ಮಿಗ್ಲಲ್ಲ ನನಗೆ, ಯಾಕಂತೇಳಿದ್ರೆ ಹೋದ ಸರಿ ಬಂದು ನಮ್ಮ ಕುರಿಗಳು ಬಂದು ಸಣ್ಣ ಮರಿಗಳು, ಅದಕ್ಕೋಸ್ಕರ ಮೇವೆಲ್ಲ ಮಿಗಿಲಿತ್ತು. ಆಲ್ಮೋಸ್ಟ್ ಏನಂತೇಳಿದ್ರೆ ಈ ಸರಿ ಬಂದು ಎಲ್ಲ ತುಂಬ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ, ಸ್ವಲ್ಪ ದೊಡ್ಡವರು ಆಗಿದ್ದಾರಲ್ವಾ, ಅದಕ್ಕೋಸ್ಕರ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇವಾಗ. ಆಲ್ಮೋಸ್ಟು ಅದಕ್ಕೋಸ್ಕರ ಈ ಸರಿ ನಾನೇ ಇದು ಮಾಡ್ಕೊತೀನಿ. ಅದಾದಮೇಲೆ ಮೊನ್ನೆ ಎಲ್ಲ ದೊಂಗರ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಆ ಒಂದು ದೊಂಗರಕ್ಕೂ ಕೂಡ ಉಣ್ಬೇಕು, ಅದಕ್ಕೋಸ್ಕರ ಇವಾಗ ಕಡ್ಡಿಗಳು ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಏನಂತೇಳಿದ್ರೆ ಅದು ಜಾಸ್ತಿ ಹೈಟ್ ಬೆಳೆದಿದ್ದಕ್ಕೂ ಒಳ್ಳೆಯದಾಯಿತು, ಯಾಕಂತೇಳಿದ್ರೆ ನಾನು ಕಡ್ಡಿಗಳು ಸಿಗ್ತಲ್ವ ಅದಕ್ಕೆ. ಏನಂತೇಳಿದ್ರೆ ಎಳ್ಸ್ ಕಡ್ಡಿಗಳು ಉಣಿದ್ರೆ ಆಲ್ಮೋಸ್ಟ್ ಬರಲ್ಲ, ತುಂಬ ಚೆನ್ನಾಗಿ ಉದ್ದುದ್ದ ಬಂದಿರಬೇಕು, ಚೆನ್ನಾಗಿ ಬೋಲ್ತಿರೋ ಒಂದು ಕಡ್ಡಿ ಉಂಡ್ಬಿಟ್ರೆ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಚೆನ್ನಾಗಿ ಬರುತ್ತೆ. ಅದಾದಮೇಲೆ ಏನಂತೇಳಿದ್ರೆ ಇದೇ ರೀತಿಯಾಗಿ ಗೋಣಿ ಒಂದು ಜಾಗದಲ್ಲಿ ಏನಂತೇಳಿದ್ರೆ ಆ ಒಂದು ಸಿಲ್ವರ್ ಗಿಡ ಹಿಂದಿನ ಲೋಗಲೆಲ್ಲ ತೋರಿಸಿದಿರಲ್ವ, ತೋರಿಸಿದ್ದೀನಲ್ವ, ಆ ಒಂದು ಸಿಲ್ವರ್ ಗಿಡ ತೋಪು ಏನು ಕಾಣಿಸ್ತಿದೆ, ಆ ಒಂದು ಸಿಲ್ವರ್ ತಪ್ಪು ಕೂಡ ನಾನು ಬಿಡಿಲ್ಲ. ಆಲ್ಮೋಸ್ಟು ಸಿಲ್ವರ್ ತಪ್ಪು ಕೂಡ ಬಿಡಲಿಲ್ಲ, ಅದಕ್ಕೂ ಕೂಡ ನೆಕ್ಸ್ಟ್ ಉಂಡ್ಬಿಟ್ಟೆ. ಹಾಗೆ ನನ್ನಿಂದ ಇರೋದು ಇದು ಈಪ್ಲಿಸ್ ತೋಪು ಅಂತ ನಾವು ಕರಿತೀರಿ, ಅಂದರೆ ನೀಲಗಿರಿ ತೋಪು. ಆಲ್ಮೋಸ್ಟು ಏನಂತೇಳಿದ್ರೆ ಇದು ನಮ್ದಲ್ಲ, ನಮ್ದಾಗಿದ್ರೆ ಈ ಥರ ಒಂದು ಕಸ ಬೆಳಗ್ ಬಿಡ್ತಾ ಇದ್ನಾ, ಇದಕ್ಕೂ ಕೂಡ ಪಾರಮ್ಮಲ್ಲಿ ಹಾಕ್ಬಿಟ್ಟು ಆಲ್ಮೋಸ್ಟ್ ಏನಂದ್ರೆ ದೊಡ್ಡ ಕುರಿ ಫಾರ್ಮೇ ರೆಡಿ ಮಾಡಿಬಿಡ್ತಾ ಇದ್ದೆ ಅಲ್ವಾ. ಆದರೆ ಬೇರೆ ಒಬ್ಬರು ನಾನೇನೋ ನೋಡಕ್ಕೆ ಹೋದರೆ ಅದರಲ್ಲೂ ಉಣಕ್ಕೇನಾದ್ರೆ ನಾನು ಹೋದರೆ ಓಡಾಡ್ಸ್ಕೊಂಡು ಹೊಡಿತಾರೆ, ಯಾಕೆ ಬೇಕಪ್ಪ ಅಲ್ವಾ. ಏನಂದರೆ ಇದೇನು ಕಮ್ಮಿ ಇರೋ ಒಂದು ಎಸ್ಟೇಟ್ ಅಲ್ಲ, ಆಲ್ಮೋಸ್ಟು ಇಡೀ ನಮ್ಮೂರಲ್ಲೇ ಯಾರ್ದು ಕೂಡ ಅಷ್ಟು ಜಮೀನಿಲ್ಲ, ಅಷ್ಟು ಜಮೀನಿದೆ ಇದು. ಏನಂತೇಳಿದ್ರೆ ಇವಾಗೆಲ್ಲ ಕಸ ಎಲ್ಲ ಬೆಳೆದು ನಿಂತ್ಕೊಂಡ್ಬಿಟ್ಟಿದೆ. ಆಲ್ಮೋಸ್ಟು ಏನಾದ್ರೂ ನಮ್ದಾಗಿದ್ರೆ ನಾವು ಬಿಟ್ಟಿರ್ತದೆ, ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾರಮ್ಮಲ್ಲು ಜೋಳ್ಕಡ್ಡಿ ಹುಲ್ಲು ಎಲ್ಲ ಹಾಕ್ಬಿಟ್ಟು ದೊಡ್ಡದಾಗಿ ಒಂದು ಕುರಿ ಫಾರ್ಮೇ ರೆಡಿ ಮಾಡ್ಬೋದಿತ್ತು ಅಲ್ವಾ. ಬೇಡ ಬೇಡಪ್ಪ, ದೇವ್ರ ಇಷ್ಟು ಮಾತ್ರ ಹಾಕಿದ್ದಾನಲ್ಲ, ಆ ಥರ ಒಂದು ಹೈ ಲೆವೆಲ್ಗೆ ಬೇಡ ನಮಗೆ, ದೇವ್ರ ಇಷ್ಟು ಮಾತ್ರ ಹಾಕಿದಾನ ಸಾಕು ಅಲ್ವಾ. ಇರೋದ್ರಲ್ಲಿ ಕಾಲಕ್ಕೆ ತಳ್ಕೊಂಡು ಹೋಗೋಣ, ಆದರೆ ಒಂದಲ್ಲ ಒಂದಿನ ದೊಡ್ಡದಾಗಿ ಕುರಿ ಫಾರ್ಮ್ ಮಾಡೇ ಮಾಡೋಣ, ನಮ್ಮ ಆಸೆನೂ ಕೂಡ ಈಡೇರಿಸ್ಕೊಳ್ಳೋಣ. ನೋಡೋಣ ದೇವ್ರು ಏನು ಮಾಡ್ತಾನೆ ಗೊತ್ತಿಲ್ಲ, ಕಷ್ಟ ಬಿಡೋದು ಬೀಳ್ತಾ ಇದ್ದೀನಿ, ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟಿದ್ದು ಅಲ್ವಾ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ವಿಡಿಯೋ ಮಾಡೋಣ. ಏನಂತೇಳಿದ್ರೆ ಇವಾಗ ಕಡ್ಡಿಗಳು ಎತ್ಕೊಳ್ಬೇಕು, ಬನ್ನಿ ಈಗ. ಅದಕ್ಕಿಂತ ಮುಂಚೆ ಇದೆ, ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು, ಪ್ರತಿ ಒಂದು ವಿಡಿಯೋ ಕೂಡ ಫಸ್ಟ್ ಟೈಮ್ ನಿಮಗೆ ನೋಡ್ಸೋ ಬರುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ.
ಮತ್ತೆ ಫ್ರೆಂಡ್ಸ್ ನೋಡಿ, ಸುಮ್ಮನೆ ಒಂದು ಅಷ್ಟಾಗ್ಲ ಒಂದೇ ಜಾಗದಲ್ಲಿ ಎತ್ಕೊಂಡಿದ್ದು ಆಲ್ಮೋಸ್ಟ್ ಸಿಕ್ತು. ಇಷ್ಟಿಷ್ಟೇ ಆಲ್ಮೋಸ್ಟು ಏನೋ ಹಿಂಗೆ ಇದೆ ರಾಶಿಗಳು. ಏನಂತ ಹೇಳಿದ್ರೆ ಸುಮಾರು ಒಂದು 5 ಎಕರೆ ಬೈಲಿಗೂ ಕೂಡ ಉಣ್ಬೋದು ಅಷ್ಟು ಮೇವು, ಅಷ್ಟು ಕಡ್ಡಿಗಳು ನಮಗೆ ಸಿಗುತ್ತೆ ಇವಾಗ. ಓಕೆ ಫ್ರೆಂಡ್ಸ್, ಬನ್ನಿ ಈಗ ನೆಕ್ಸ್ಟ್ ಹೋಗಿ ಕಟ್ ಮಾಡಬೇಕು. ಓಕೆ, ಇನ್ನು ಅಲ್ಲಿಂದ ಇಲ್ಲಿಂದ 1 ಗಂಟೆ ಬರಬೇಕು, ಸುಮಾರು ಒಂದು 1/2 ಕಿಲೋಮೀಟರ್ ಆಗ್ಬೋದು. ಬರಬೇಕು, ಇನ್ನೇನು ಮಾಡೋಕ್ಕಾಗಲ್ಲ, ಬನ್ನಿ. ಓಕೆ ಫ್ರೆಂಡ್ಸ್, ಈ ರೀತಿಯಾಗಿ ಇರೋ ಒಂದು ಕಡ್ಡಿನ ಆಲ್ಮೋಸ್ಟ್ ಏನಂತೇಳಿದ್ರೆ 2 ಗೇಣ್ನ ನಾವು ಕಟ್ ಮಾಡ್ಕೊತೀರಿ. ಏನಂತೇಳಿದ್ರೆ ಇಲ್ಲೊಂದು ಗೇಣು ಇಲ್ಲೊಂದು ಗೇಣು, ಈ 2 ಗೇಣ್ನ ಬಿಟ್ಕೊಂಡು ಏನಂತೇಳಿದ್ರೆ ಒಂದೊಂದು ಇಷ್ಟು ಕಟ್ ಮಾಡ್ಕೊತೀನಿ. ಎಲ್ಲೆಲ್ಲೋ ಎಗರ್ಕೊಂಡು ಹೋಗ್ತೈತೆ. ಓಕೆ ಫ್ರೆಂಡ್ಸ್, ಇಷ್ಟು ಕಟ್ಟಿ ಸಿಕ್ಕಿದಾಯ್ತು. ಏನಪ್ಪ ಅಷ್ಟೇತ್ಗೆ ಮೊನ್ನೆ ಇಷ್ಟೇ ಕಟ್ ಮಾಡ್ಕೊಂಡಿದ್ದಾನೆ ಅಂದ್ಕೊಂಡ್ರೆ ಏನಂತೇಳಿದ್ರೆ ಸಂಜೆ ಆಗ್ತಾ ಬಂದಿದೆ. ಆಲ್ಮೋಸ್ಟು ಇನ್ನು ಕೆಲಸಗಳಿದ್ದಾವೆ, ಕುರಿಗಳಿದ್ದಾವೆ, ಅಲ್ಲೆಲ್ಲ ಮುಗಿಸ್ಕೊಬೇಕಾಗುತ್ತೆ. ಅದಕ್ಕೋಸ್ಕರ ಏನಂತೇಳಿದ್ರೆ ಅದು ನಾಳೆ ಮಾಡ್ಕೊತೀನಿ. ಆಲ್ಮೋಸ್ಟು ಇವಾಗ ವೀಡಿಯೋ ಮಾಡೋದಕ್ಕೆ ಅಂದ್ಬಿಟ್ಟು ಆಲ್ಮೋಸ್ಟ್ ಇಷ್ಟೇ ಇಷ್ಟೇ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಹೇಗೆ ಉಣ್ಣೋದಂತ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಒಂದು ಡೌನಲ್ಲಿ ಆಲ್ಮೋಸ್ಟ್ ಇವಾಗ ಪಾರಮ್ಮಲ್ನ ಉಣ್ತಾ ಇರೋದು. ಅಂದರೆ ಹಿಂದಿನ ಲೋಗಲ್ಲಿ ಆಲ್ಮೋಸ್ಟ್ ಏನಂತೇಳಿದ್ರೆ ಕ್ಲೀನ್ ಮಾಡಿ ತೋರಿಸಿದ್ನಲ್ಲ, ಇದೇ ಒಂದು ಪ್ಲಸ್ಸು ಕ್ಲೀನ್ ಮಾಡಿದ್ದಾಯಿತು. ಅದಾದಮೇಲೆ ಇವಾಗ ಪಾರಮ್ಮಲ್ನ ಉಣ್ಣೋದಕ್ಕೆ ಬಂದಿದ್ದೀನಿ. ಓಕೆ ಬನ್ನಿ ಈಗ ಪಾರಮ್ಮಲ್ನ ಉಣ್ಣೋಣ. ಏನಾದರೂ ಸ್ಲಿಪ್ಪಾಗಿ ಬಿದ್ದಿದ್ದೀನಿ ಅಂದರೆ ನೀರಲ್ಲಿ ಬಿದ್ದಿರ್ತೀನಿ, ಬಂದು ಕಾಪಾಡಿ ಆಯಿತಾ. ಹೌ ಹೌ ಓಕೆ ಫ್ರೆಂಡ್ಸ್, ಏನಂತೇಳಿದ್ರೆ ಇದೇ ರೀತಿನಲ್ಲಿ ಉಣ್ಕೊಳ್ಬೇಕು. ಏನಂತೇಳಿದ್ರೆ ಇದರಲ್ಲಿ ಆಲ್ಮೋಸ್ಟ್ ಫಾರಮ್ಗಳು ಬಂದರೆ ಇಷ್ಟು ದಪ್ಪ ಬರೋಲ್ಲ, ನನ್ನ ರಟ್ಟೆ ದಪ್ಪ ಬರುತ್ತೆ ಆಲ್ಮೋಸ್ಟ್. ಯಾಕಂತೇಳಿದ್ರೆ ಇಲ್ಲಿ ಬಂದು ಸೆರ್ರಾಗಿ ತಾಕತ್ತಿದೆ, ಸೂಪರಾಗಿ ತಾಕತ್ತಿದೆ. ಯಾಕಂತೇಳಿದ್ರೆ ಆಲ್ಮೋಸ್ಟು ಬೇಲಿ ಕಸ ಕಡ್ಡಿ ಹಾಳು ಮೂಳು ಎಲ್ಲ ಬಿದ್ದು ಒಳ್ಳೆ ಫಲವತ್ತಾದ ಭೂಮಿ ಅಂತೂ ಆಗ್ಬಿಟ್ಟಿದೆ. ಆಲ್ಮೋಸ್ಟು ಏನಂತೇಳಿದ್ರೆ ಇದು ಕೊಬ್ಬಲ್ಲಿ ನಾಟಿ ಮಾಡೋದು. ಏನಂತೇಳಿದ್ರೆ ಇದು ಫಾರಮ್ಗಳು ಬಂದು ಏನಂತೇಳಿದ್ರೆ ಕೊಬ್ಬಲ್ಲಿ ನಾಟಿ ಮಾಡಿರೋದು. ಆಲ್ಮೋಸ್ಟ್ ಏನಂತೇಳಿದ್ರೆ ತಾಕತ್ತೊಂದು ಚೆನ್ನಾಗಿದ್ಬಿಟ್ರೆ ಆಲ್ಮೋಸ್ಟ್ ರಟ್ಟೆ ಅಷ್ಟು ದಬ್ಬ ಬರುತ್ತೆ. ಅದರಲ್ಲೂ ಏನಂತೇಳಿದ್ರೆ ಭೂಮಿನಲ್ಲಿ ಏನಂತೇಳಿದ್ರೆ ಇವಾಗ ಬೆಳೆ ಬೆಳೆದು 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 ಭೂಮಿ ಎಲ್ಲ ರೋಸ್ ಎದ್ದೋಗಿರುತ್ತಲ್ವ, ಆ ಒಂದು ರೋಸ್ ಎದ್ದೋಗಿದ್ರೆ ಭೂಮಿ ಈ ಒಂದು ಫಾರಮ್ಮಲ್ನ ಉಣಿದ್ರೆ ಸಾಕು, ಆಲ್ಮೋಸ್ಟ್ ಒಂದು ವರ್ಷದೊಳಗಡೆ ಎಲ್ಲ ಕ್ಲೀನಾಗಿ ಎಳೆದು ಬಿಸಾಕ್ಬಿಡುತ್ತೆ, ಬೆಪ್ಪೆ ಮಾಡಾಕ್ಬಿಡುತ್ತೆ ಭೂಮಿ ಅಂತಲೇ ಹೇಳ್ಬೋದು. ಅಂದರೆ ಇವಾಗೇನು ನಾವು ತೋಟ ಮಾಡಿ 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 ಆಲ್ಮೋಸ್ಟು ಬೇಸಾಯ ಗೊಬ್ಬರ ಔಷಧಿ ಇದೆಲ್ಲ ಹಾಕಿ 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 ಏನಂದರೆ ಭೂಮಿ ರೋಸ್ ಎದ್ದೋಗಿರುತ್ತೆ. ಆ ಒಂದು ರೋಸು ಆಲ್ಮೋಸ್ಟು ಆ ಥರ ರೋಸ್ ಇದ್ದರೆ ಜಾಸ್ತಿ ಬೆಳೆಗಳು ಮುಂದೆ ಮುಂದಕ್ಕೆ ಹಾಕ್ದಿರೋ ಹೋಗುತ್ತೆ, ಏನಂದರೆ ಇಳುವರಿ ಕಮ್ಮಿ ಆಗುತ್ತೆ, ಈ ರೀತಿಯಾಗಿ ಎಲ್ಲ ಆಗುತ್ತೆ. ಆ ರೀತಿಯಾಗಿ ಒಂದು ರೋಸ್ ಜಾಸ್ತಿ ಇರೋದಕ್ಕೆ ಇದನ್ನು ಎಳಿಬೇಕಂತೇಳಿದ್ರೆ ಆ ರೋಸ್ನ ಎಳಿಬೇಕಂತೇಳಿದ್ರೆ ಈ ಒಂದು ಫಾರಮ್ಮಲ್ನ ಉಣಿದ್ರೆ ಸಾಕಂತಲೇ ಹೇಳ್ಬೋದು. ಒಂದು 6 ತಿಂಗಳಲ್ಲಿ ಒಂದು ವರ್ಷದಲ್ಲಿ ಆಲ್ಮೋಸ್ಟ್ ಎಲ್ಲ ಕ್ಲೀನಾಗಿ ಎಳೆದು ಬಿಸಾಕ್ಬಿಟ್ಟು ಬೆಪ್ಪೆ ಮಾಡಾಕ್ಬಿಡುತ್ತೆ ಭೂಮಿನ, ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಒಂದು ಫಾರಮ್ಮಲ್ ಅಂತಲೇ ಹೇಳ್ಬೋದು.
ಓಕೆ ಫ್ರೆಂಡ್ಸ್, ಇದೇ ರೀತಿಯಾಗಿ ಇನ್ನು ಮುಂದಕ್ಕೆ ನಾಳೆ ಎಲ್ಲ ಇದೇ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಏನಂತೇಳಿದ್ರೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ಯಾವುದೇ ರೀತಿಯಾಗಿ ಅಂದರೆ ಪ್ರಾಣಿಗಳನ್ನ ಕಟ್ಕೊಳೋದು ಹೆಚ್ಚಲ್ಲ, ಅದಕ್ಕೆ ತಕ್ಕದಂಗೆ ನಾವು ಮೇವುಗಳನ್ನ ನಾವು ಚಾಣಕ್ಯಾಗಿ ಬೆಳ್ಕೊಬೇಕು. ಇಲ್ಲ ಅಂತೇಳಿದ್ರೆ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗ್ದಾಕ್ಬಿಡುತ್ತೆ. ಏನಂತೇಳಿದ್ರೆ ಅವು ಬಡ್ಕೊಂಡ್ರೆ ನಮ್ಗಾಗಲ್ಲ, ಅವೇನಿದ್ರು ಹೊಟ್ಟೆಗೆ ಹಾಕ್ಬಿಟ್ರೆ ಆರಾಮಾಗಿ ಅವು ಅಡ್ಕವು ಮೆತ್ಕಾಕೊಂಡು ಮಲ್ಕಂಡು ಆರಾಮಾಗಿ ಇರ್ತವೆ. ಹಾಗೆ ಫ್ರೆಂಡ್ಸ್, ಏನಂತೇಳಿದ್ರೆ ಇವತ್ತು ನಾನು ಈ ಒಂದು ವಿಷಯನ ಹಂಚ್ಕೊಳ್ಲೇಬೇಕು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಲೇಬೇಕು. ಏನಪ್ಪ ಅಂತೇಳಿದ್ರೆ ನನ್ನ ಒಂದು ಯೂಟ್ಯೂಬ್ ಜರ್ನಿ ಶುರುವಾಗಿ ಸರಿ ಸುಮಾರು 2 ವರ್ಷ ಆಗ್ತಾ ಬಂತು. ಈ ಒಂದು 2 ವರ್ಷ ಯೂಟ್ಯೂಬ್ ಜರ್ನಿನಲ್ಲಿ ಆಲ್ಮೋಸ್ಟು ನಮ್ಮೂರಲ್ಲಿ ಯಾರೂ ಕೂಡ ನೋಡಿರಲಿಲ್ಲ ಕಣ್ರಿ. ಏನಂತೇಳಿದ್ರೆ ನಾನು ಕೂಡ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಏನಂತೇಳಿದ್ರೆ ಯಾರಾದರೂ ಹೇಳ್ತಾರೇನೋ ಯೂಟ್ಯೂಬಲ್ಲಿ ವೀಡಿಯೋ ಮಾಡಾಗ್ತಾ ಇದೆಯಾ ಅಂತ, ಯಾರಾದರೂ ಹೇಳ್ತಾರೆ ಅಂದ್ಬಿಟ್ಟು ಸುಮಾರು 2 ವರ್ಷದಿಂದ ಕಾಯ್ತಾನೆ ಇದ್ದೆ. ಆಲ್ಮೋಸ್ಟ್ ಯಾರೂ ಕೂಡ ಹೇಳಿರಲಿಲ್ಲ. ಆದರೆ ನಿನ್ನೆ ಬಂದು ಒಬ್ಬರು ಅಕ್ಕ, ಅದರಲ್ಲೂ ಏನಂತೇಳಿದ್ರೆ ನಮ್ಮ ತಾಯಿ ಹತ್ರ ಹೇಳಿದಾರೆ, ಅಕ್ಕ ನಿನ್ನ ಮಗನು ಯೂಟ್ಯೂಬ್ ವೀಡಿಯೋಗಳು ಡೈಲಿ ನಾನು ನೋಡ್ತೀನಿ ಅಕ್ಕ ಅಂತ ನಿನ್ನೆ ಆಲ್ಮೋಸ್ಟ್ ಹೇಳಿದಾರೆ. ಏನಂತೇಳಿದ್ರೆ ಅದೊಂದು ಮಾತು ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಯಾಕಂತೇಳಿದ್ರೆ ಈ ಒಂದು 2 ವರ್ಷ ಜರ್ನಿನಲ್ಲಿ ಆಲ್ಮೋಸ್ಟ್ ತುಂಬಾ ವೆಯ್ಟ್ ಮಾಡ್ತಾ ಇದ್ದೆ. ಯಾರಾದರೂ ಹೇಳ್ತಾರೆ ಅಂತ ಆಲ್ಮೋಸ್ಟ್ ಯಾರೂ ಕೂಡ ಹೇಳಿರಲಿಲ್ಲ. ಹೇಳಿದ್ರೆ ನೋಡ್ತಾರೆ ಆಲ್ಮೋಸ್ಟ್. ಏನಂತೇಳಿದ್ರೆ ಸ್ವಲ್ಪ ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಯೂಟ್ಯೂಬ್ ಜರ್ನಿ ನಾವು ಯೂಟ್ಯೂಬ್ ಜರ್ನಿನ ಶುರು ಮಾಡಿದ್ಮೇಲೆ ಸ್ವಲ್ಪ ರೀಚ್ ಆಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಏನಂತೇಳಿದ್ರೆ ನಿಧಾನ ಆಗುತ್ತೆ, ಅಂದರೆ ಸ್ಪೆಡ್ ಆಗೇ ಆಗುತ್ತೆ, ಆಲ್ಮೋಸ್ಟ್ ಸ್ವಲ್ಪ ನಿಧಾನ ಆಗುತ್ತೆ. ಏನಂತೇಳಿದ್ರೆ ನಮ್ಮೂರಲ್ಲೆಲ್ಲ ಸ್ಪೆಡ್ ಆಗಬೇಕಂತೇಳಿದ್ರೆ ಆಲ್ಮೋಸ್ಟು ಆ ಒಂದು ವಿಷಯ ನಾವು ಕೇಳಿ ಸಿಕ್ಕಾಪಟ್ಟೆ ನನಗೆ ಖುಷಿ ಆಯ್ತದೆ. ಪರವಾಗಿಲ್ಲ, ನಮ್ಮೂರಲ್ಲಿ ನೋಡ್ತಾ ಇದ್ದಾರಲ್ವ ಅಂತ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಏನಂತೇಳಿದ್ರೆ ಸುಮಾರು 2 ವರ್ಷದಿಂದ ಇದೇ ರೀತಿಯಾಗಿ, ಅಂದರೆ ನಾನೊಬ್ಬ ಯೂಟ್ಯೂಬರು, ನಾನು ಯೂಟ್ಯೂಬಲ್ಲಿ ವೀಡಿಯೋಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ನಾನು ಹೇಳ್ಕೊಂಡವನು ಅಲ್ಲ. ಯಾವ ಒಂದು ಫ್ರೆಂಡ್ಸ್ ಆಗಿರ್ಬೋದು, ರಿಲೇಷನ್ ಆಗಿರ್ಬೋದು, ಯಾರ ಹತ್ರ ಕೂಡ ನಾನು ಶೇರ್ ಮಾಡ್ಕೊಂಡವನೇ ಅಲ್ಲ. ಏನಂತೇಳಿದ್ರೆ ಕೆಲವೊಬ್ರು ಇರ್ತಾರೆ ಏನಂದರೆ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದು, ಮತ್ತು ವಾಟ್ಸಪ್ಪಲ್ಲಿ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಗೆ ಈ ರೀತಿಯಾಗಿ ಒಂದು ಶೇರ್ ಮಾಡೋದು, ಈ ರೀತಿಯಾಗಿ ಮಾಡ್ತಾರೆ. ಆದರೆ ನಾನು ಯಾವುದೇ ರೀತಿಯಾಗಿ ಆ ರೀತಿಯಾಗಿ ನಾನು ಮಾಡೋಕ್ಕೆ ಹೋಗಿಲ್ಲ. ಏನಂತೇಳಿದ್ರೆ ಯೂಟ್ಯೂಬಲ್ಲಿ ಏನು ಶೇರ್ ಮಾಡ್ತೀನೋ ಅಷ್ಟೇ ನಾನು, ಅದಾದಮೇಲೆ ಫೇಸ್ಬುಕ್ಕು ಮತ್ತು ವಾಟ್ಸಪ್ಪು ಇದರಲ್ಲಿ ಅದು ಕೂಡ ನಾನು ಶೇರ್ ಮಾಡಿರಲಿಲ್ಲ. ಒಂದು ವೇಳೆ ಆ ರೀತಿಯಾಗಿ ಮಾಡಿದರೆ ತುಂಬ ಬೇಗನೆ ಗೊತ್ತಾಗ್ತಾ ಇತ್ತು. ಆ ರೀತಿಯಾಗಿ ನಾನು ಮಾಡಿರಲಿಲ್ಲ ಆಲ್ಮೋಸ್ಟ್. ಏನಂತೇಳಿದ್ರೆ ಆ ಒಂದು ವಿಷಯನ ಕೇಳಿ ಸಿಕ್ಕಾಪಟ್ಟೆ ಖುಷಿಯಾಯಿತು. ಏನಂತೇಳಿದ್ರೆ ಒಬ್ಬ ಯೂಟ್ಯೂಬರ್ಗೆ ಆಲ್ಮೋಸ್ಟ್ ಏನಂತೇಳಿದ್ರೆ ಯಾರಾದರೂ ಒಬ್ಬರು ನಮ್ಮ ಇವಾಗ ರೆಗ್ಯುಲರಾಗಿ ನೀವು ಕೂಡ ನೋಡ್ತಾ ಇರ್ತೀರಾ, ಎಲ್ಲಾದರೂ ಒಂದು ವೇಳೆ ನಾವೆಲ್ಲಾದರೂ ಕಾಣಿಸ್ದಾಗ, ಅಂದರೆ ಆಕಸ್ಮಿಕವಾಗಿ ಎಲ್ಲಾದರೂ ಒಂದು ವೇಳೆ ಕಾಣಿಸ್ದಾಗ ನಮ್ಮನ್ನು ಮಾತಾಡಿಸಿದ್ರೆ ಆಲ್ಮೋಸ್ಟ್ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಕಣ್ರಿ. ಏನಂತಂದರೆ ಅಷ್ಟು ಖುಷಿಯಾಗುತ್ತೆ. ಒಂದು ವೇಳೆ ಏನಾದರೂ ನಾನು ಎಲ್ಲಾದರೂ ಸಿಕ್ಕಿದ್ರೆ ನಿಮಗೆ ದಯವಿಟ್ಟು ನಮ್ಮನ್ನು ಮಾತಾಡಿಸಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವೀಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋದು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋದು ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ಇದಾಗಿ ನಿಮಗೆ ನೋಡ್ಸ್ಕೊಂಡ್ಬಿಡುತ್ತೆ, ನೀವೇ ಮೊದಲಾಗಿ ನೋಡ್ಬೋದು. ಈಗ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವೀಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.